ಕೃಷಿ ಬಗೆಗಿನ ಹೆಚ್ಚಿನ ಮಾಹಿತಿನ ತಿಳಿದುಕೊಳ್ಳಲು ಆಸಕ್ತಿ ಹೊಂದಿರುವಂತಹ ಪ್ರತಿಯೊಬ್ಬರಿಗೂ ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಎಸ್ ವೀಕ್ಷಕರೇ, ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನಿಮಗೆ ಫಸ್ಟ್ ತಲುಪಬೇಕು ಅಂತ ಅಂದ್ರೆ ನೀವೇನ್ ಮಾಡಬೇಕು, ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಜೊತೆಗೆ ನಿಮಗೆ ಈ ವಿಡಿಯೋ ಇಷ್ಟವಾದ್ರೆ ನಿಮ್ಮ ಸುತ್ತಮುತ್ತಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಬಹುದು. ಅದರ ಜೊತೆಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮಾಡಿ, ಜೊತೆಗೆ ಲೈಕ್ ಮಾಡಿ. ಮೊದಲೆಲ್ಲ ಪೂರ್ವಜರು ಕೃಷಿ ಮಾಡುವಾಗ ಕೃಷಿ ಭೂಮಿಯಲ್ಲಿ ಪಾದರಕ್ಷೆ ಬಳಸದೆ ಹಾಗೆ ಓಡಾಡ್ತಿದ್ರು. ಕೃಷಿ ಚಟುವಟಿಕೆ ಬಿರುಸಾದ ಜಮೀನನ್ನು ಹಾನಿನಲ್ಲಿ ರಕ್ತ ಕೃಷಿ ಭೂಮಿಯ ಫಲವತ್ತತೆಯನ್ನು ಕಳೆದುಕೊಂಡಿದೆ ಅಂತ ತಿಳಿಯಲು ಇದಕ್ಕಿಂತ ಅಂದ್ರೆ ಆ ಮಣ್ಣು ಗಟ್ಟಿಯಾಗಿರುತ್ತೆ, ಕೊಳೆತು ಅಪಾಯ ಇದೆ. ಅಂದ್ರೆ ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆಯುತ್ತಿಲ್ಲ, ಹಾಗಾಗಿ ತೋಟದಲ್ಲಿ ಸಾವಯವ ಇಂಗಾಲ ಇಲ್ಲ. ಹೀಗಿರುವಾಗ ಕೃಷಿ ಪ್ರಮುಖವಾಗುತ್ತೆ, ಬೇರುಗಳ ಬೆಳವಣಿಗೆ. ನೀವು ಪ್ರತಿನಿತ್ಯ ನಿದ್ದೆಗಿದ್ದು ನೀರು ಹಾಯಿಸಿಲ್ಲ, ಆ ನೀರು ಭೂಮಿ ಆಳಕ್ಕೆ ಹೋಗದೆ ಸಮೃದ್ಧವಾಗಿ ಬೆಳೆಯುತ್ತೆ. ವೀಕ್ಷಕರೇ, ಈ ಎಲ್ಲ ಪ್ರಕ್ರಿಯೆ ನಿಮ್ಮ ತೋಟದಲ್ಲಿ ನಡೀತಾ ಇದ್ರೆ ನಿಮಗೆ ಯಾವತ್ತೂ ಪಾದರಕ್ಷೆ ಬಳಸಿ ತೋಟದಲ್ಲಿ ಓಡಾಡಲು ಮನಸ್ಸೇ ಆಗೋದಿಲ್ಲ. ಯಾಕಂದ್ರೆ ಕೃಷಿ ಭೂಮಿ ಮೃದುವಾಗಿರುತ್ತೆ, ಅಂದ್ರೆ ನಿಮ್ಮ ತೋಟ ಭೌತಿಕ ಗುಣದಿಂದ ಸಮೃದ್ಧವಾಗಿದೆ ಎಂದರ್ಥ.